ವಿಡಿಯೋಗಳನ್ನ ಯಾವ ರೀತಿ ದುಷ್ಕರ್ಮಿಗಳು ಬಂದು ಅವರಿಗೆ ಹೆದರಿಕೆಯನ್ನ ಹಾಕಿದ್ದಾರೆ, ಅಲ್ಲಿ ಬೈಕ್ ಗಳನ್ನ ಚೆಕ್ ಮಾಡಿದ್ದಾರೆ, ಅವ್ರ ಮನೆಯಲ್ಲಿ ಹೋಗಿ ಅಲ್ಲಿ ಬೆದರಿಕೆ ಹಾಕಿದ್ದಾರೆ, ಆ ಎಲ್ಲವನ್ನು ಕೂಡ ವಿಡಿಯೋನಲ್ಲಿ ಬಂದಿದೆ ಮಾಧ್ಯಮದಲ್ಲಿ. ಆದ್ರೆ ನಿನ್ನೆ ರಾತ್ರಿಯಿಂದನೂ ಕೂಡ ಇವತ್ತು ಯಾವುದೇ ಪೊಲೀಸರು ಅಲ್ಲಿ ಹೋಗ್ಲಿಲ್ಲ, ಜನರಿಗೆ ರಕ್ಷಣೆ ಕೊಡ್ಲಿಲ್ಲ. ಜನರಿಗೆ ಇವತ್ತೊಂದು ದಿವಸ ಏನ್ ಬೇಕಾಗಿದೆ ಅಂತಂದ್ರೆ, ಒಂದು ಒಳ್ಳೆ ಅವರಿಗೆ ಸುರಕ್ಷೆ ನೀಡುವಂತ ಸರ್ಕಾರ ಮತ್ತು ಒಳ್ಳೆ ಒಂದು ನೀತಿಯಾದಂತ ಸರ್ಕಾರ ಬೇಕು. ಅಂತದ್ರಲ್ಲಿ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಪೀಸ್ ಇಸ್ಲಾಮಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ರಾಂಚ್ ಹದ್ರಗಾ ರೋಡ್ ಅಂಡ್ ಮಿಸ್ಬಾ ನಗರ್ ಗುಲ್ಬರ್ಗಾ. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. ಜಿಮ್ಸ್ ಆಸ್ಪತ್ರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಬಿವೈ ವಿಜೇಂದ್ರ ಅಣ್ಣವರು ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ಚಿಕಿತ್ಸೆಗಾಗಿ ನಮ್ಮ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವತ್ತು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನ ಅವರ ಒಂದು ಕುಶಲೋಪರಿಯನ್ನ ವಿಚಾರಿಸಕ್ಕೆ ಇವತ್ತಿನ ದಿವಸ ಅಧ್ಯಕ್ಷರು ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ. ಬೆಳಗ್ಗೆ ಇವತ್ತು ಏನೋ ಈ ಉರಿ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸುಮಾರು 5 ಗಂಟೆ ಕಾಲ ಇವತ್ತು ಏನೋ ಹೋರಾಟವನ್ನ ಇವತ್ತಿನ ದಿವಸ ನಮ್ಮ ಕೋಟ್ನೂರ್ ರಸ್ತೆಯಲ್ಲಿ ನಡೆದಿತ್ತು. ಆ ಒಂದು ಹೋರಾಟದಲ್ಲಿ 5 ತಾಸು ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಬಿಸಿಲಲ್ಲಿ ನಮ್ಮೆಲ್ಲರನ್ನ ಕೂಡಿಸಿದ್ರು. ಯಾ ಅಧಿಕಾರಿಗಳು ಕೂಡ ಬಂದು ಈ ಒಂದು ಹೋರಾಟಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಜನರ ಏನು ಬೇಡಿಕೆ ಇತ್ತು ಅದು ಕೇಳಕ್ಕೂ ಕೂಡ ಇವತ್ತು ಈ ಸೌಜನ್ಯ ಈ ಸರ್ಕಾರಕ್ಕೆ ಇರಲಿಲ್ಲ. ಈ ಬಿಸಿಲಲ್ಲಿ ಇವತ್ತು 5 ಗಂಟೆ ಕಾಲ ಕುಂತು ಇವತ್ತು ಆ ಬಿಸಿಲಿನಿಂದ ಇವತ್ತು ಮತ್ತು ಅದ್ರ ಜೊತೆಯಲ್ಲಿ ಆ ಒಂದು ಹೋರಾಟದಲ್ಲಿ ಇವತ್ತು ಪೊಲೀಸರು ಮತ್ತು ಸ್ವಲ್ಪ ತಳ್ಳಾಟವನ್ನ ಮಾಡಿದ್ದಕ್ಕಾಗಿ ಅಲ್ಲಿ ಒಂದ್ ಸ್ವಲ್ಪ ನೂಕುನುಕ್ಕಲು ಆಗಿದ್ರಿಂದ ಇವತ್ತು ಉಮೇಶ್ ಜಾಧವ್ ಸಾಹೇಬರ ಒಂದು ಏನೋ ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಇವತ್ತು ನಮ್ಮ ವೈದ್ಯ ಅಧಿಕಾರಿಗಳನ್ನು ಕೂಡ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಅಲ್ಲಿರುವಂತ ಅನೇಕ ಜನ ತಾಯಂದಿರು ಕೂಡ ಸೈಕಲ್ ಕುಂತಿದ್ರು, ಅವರಿಗೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಅವರಿಗೂ ಕೂಡ ಆ ಬಿಸಿಲಿನಲ್ಲಿ ಇವತ್ತಿನ ದಿವಸ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗಿದೆ. ಆದ್ರೆ ಯಾರಿಗೂ ಕೂಡ ಕನಿಕರ ಬರಲಿಲ್ಲ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಜನರು ಶತ್ರು ಪರವಾಗಿಲ್ಲ, ಇವತ್ತು ಚುನಾವಣೆನೇ ಅವರಿಗೆ ಮುಖ್ಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಹೀಗಾಗಿ ಈ ಕಾಂಗ್ರೆಸ್ಸಿನ ಈ ದುರಾಡಳಿತ ಇವತ್ತು ಜನರು ಬೇಸತ್ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಈಗ ವೀರಶೈವ ಲಿಂಗಾಯತ ಸಮಾಜ ಅಲ್ಲ, ಎಲ್ಲಾ ಇಡೀ ಹಿಂದೂ ಸಮಾಜದ ಪರಿಸ್ಥಿತಿ ಇದೇ ತರ ಆಗ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಹಿಂದೂ ಸಮಾಜನೇ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂತದ್ದು. ಇಂಥದ್ರಲ್ಲಿ ಇವತ್ತು ನಮ್ಮ ಉಮೇಶ್ ಜಾಧವ್ ಸಾಹೇಬರು ಕೂಡ ಅವರಿಗೂ ಚುನಾವಣೆ ಇತ್ತು, ಆದ್ರೆ ಜನರ ಸಮಸ್ಯೆ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಅವ್ರು ರಸ್ತೆ ಕುಂತಿದ್ದರು. ಅವರು ಆರೋಗ್ಯದಲ್ಲಿ ಇಷ್ಟೊಂದು ತೊಂದರೆ ಆಗ್ಬೇಕಂತಂದ್ರೆ ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೋದಾಗಿತ್ತು, ಆದ್ರೆ ಚುನಾವಣೆ ಪ್ರಚಾರಕ್ಕಿಂತ ಇವತ್ತು ನನ್ನ ಜನರಿಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಅವರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ನಮಗೆ ಶಕ್ತಿಯನ್ನ ತುಂಬಿದ್ದಾರೆ. ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಸಾಹೇಬರ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಅಂತ ಮಾತನ್ನ ವೈದ್ಯರು ಹೇಳಿದ್ದಾರೆ, ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಗಮನಿಸಿದ್ದಾರೆ. ಜನರು ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಇವತ್ತೇನು ನಮ್ಗೆ ಈ ದುಸ್ಥಿತಿಗೆ ತಳ್ಳಿರುವಂತ ಕಾಂಗ್ರೆಸ್ಗೆ ಸರಿಯಾದಂತ ಪಾಠ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಜನರು ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಿಜೆಪಿ ಪರವಾಗಿ ವೋಟ್ ಕೇಳಕ್ ಹೋದ್ರೆ ಸಾಕು ಹೆದರಿಸ್ತಾ ಇದಾರೆ ನಮ್ಮನ್ನ. This video presented by Peace Islamic International School Branch Hadraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.